ಎಲ್ಲರ ಕಡೆನೂ ಇದಾರೆ ಬೆಟ್ಟಿಂಗ್ ಹೌದು ಫ್ರೆಂಡ್ಸ್ ಇದಾರೆ. ಈಗ ಅವ್ರ ಫ್ರೆಂಡ್ಸ್ ನ ಬಿಟ್ಟು ಬೇರೆಯವ್ರ ಫ್ರೆಂಡ್ಸ್ ಮಾತ್ರ ಅಂದ್ರೆ ಟಾರ್ಗೆಟ್ ಮಾಡೋರು ತಪ್ಪಲ್ವಾ? ಎಲ್ಲರೂ ಮಾಡಿದಾರೆ, ಬಿಟ್ಟೇನೆ ಮಾಡ್ತೀರಾ. ಈಗ ಬಾರೋ ಅನ್ನೋದ್ರಿಂದ ನಿಮ್ಗೆ ಥ್ರೆಟ್ನಿಂಗ್ ಬರ್ಬೋದು, ಅದಕ್ಕೆ ಮಾಡ್ತಿಲ್ವಾ? ಇಲ್ಲ ಆತರ ಯಾರಾದ್ರೂ ಇಲ್ವಾ? ಹೌದು ಕರೆಕ್ಟ್. ಬೆಟ್ಟಿಂಗ್ ಆಪ್ ಅಲ್ಲಿ ಯಾರು ಕೇಳೋರಿಲ್ಲ, ಯಾಕಂದ್ರೆ ಇದು ಚೈನಾದವರು. ಹ್ಮ್, ಎಲ್ಲ ಆ ಕಡೆ ಹೊರಗಡೆ ಕಂಟ್ರಿ ಚೈನಾ ರಷ್ಯಾ ಅವರು ಮಾಡ್ತಾ ಇದ್ರಾ. ಈಗ ಬಾರ್ಗಳದ್ದು ಮಾಡಿದ್ರೆ ಏನ್ ಮಾಡ್ತಾರೆ? ಈಗ ಬಾರ್ ಓನರ್ಸ್ ಆಗ್ಲಿ ಪಬ್ ಓನರ್ಸ್ ಆಗ್ಲಿ ಇವಾಗ ಅಲ್ಲಿ ಕೆಲಸ ಮಾಡೋರು ವಿರೋಧ ಮಾಡ್ತಾರೆ ಅಂತ ನೀವು ಮಾಡ್ತಿಲ್ವಾ? ಹೌದು, ಅದನ್ನು ಮಾಡ್ಬೇಕು ಅಲ್ವಾ? ಯಾಕಂದ್ರೆ ಬೆಟ್ಟಿಂಗ್ ಆಪ್ ಇಂದ ಒಂದ್ ಸ್ಟೇಟ್ ನಡೆಯಲ್ಲ, ಆದ್ರೆ ಲಿಕ್ಕರ್ ಇಂದ ಆಲ್ಮೋಸ್ಟ್ ಒಂದ್ ಸ್ಟೇಟೇ ನಡೆಯುತ್ತೆ, ಸ್ಟೇಟೇ ನಡೆಯುತ್ತೆ. ಕಸ್ಟಮರ್ ಏನೋ ಪ್ರಾಬ್ಲಮ್ ಇದೆ ಅಂತ ತಗೊಂಡ್ ಬಿಡೋದು ಗಾಡಿ ತಪ್ಪ? ಹೆಂಗ್ ಬಿಡೋಣ ಹಂಗಂದ್ರೆ ಇವ್ರಿಗೆ ಶೋರೂಮ್ ಅಲ್ಲೇ ಬರ್ಬೇಕು ಅಂತ ಹೇಳಿದ್ರೆ ನಾವು ವಿಡಿಯೋ ಮಾಡಿ ಕಳಿಸಿರ್ತೀವಿ, ಅದನ್ನು ಇಲ್ಲ ಶೋರೂಮ್ ಅಲ್ಲಿ ಬರ್ತಾ ಇಲ್ಲ ಸರ್, ಹೆಂಗ್ ಚೇಂಜ್ ಮಾಡೋದು ಅಂತ ಈ ತರ ರೀಸನ್ಸ್ ಕೊಡ್ತಾರೆ. ತೋರಿಸಿ ನೋಡಿ ಇವಾಗ ಸೌಂಡು ನ್ಯೂಟ್ರಲ್ ಮಾಡ. ಪರ್ಸ್ನಲ್ ಎಲ್ಲ ಯಾರೇ ಆಗ್ಬೋದು, ಯಾರೇ ಆಗಿರ್ಬೋದು, ಪರ್ಸ್ನಲ್ ಟಾಕ್ಸು ಫ್ಯಾಮಿಲಿ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ನೋಡ್ಬೋದು ಕೃಷ್ಣ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಕೆ ಟಿ ಎಮ್ ಅವ್ರು ನಾಡಿದ್ದು ನೆಕ್ಸ್ಟ್ ನಾಳೆ ರೈಡ್ಗೆ ಕೆ ಟಿ ಎಮ್ನೇ ತೊಗೊಂಡು ಹೋಗ್ತಾ ಇರೋದು ಶಿರ್ಸಿಗೆ. ಸೊ ಆದ್ರಿಂದ ಸ್ಟ್ರೈಟ್ ಸ್ಟ್ಯಾಂಡು ಒಂದು ಹಳೇದಿತ್ತು, ಹಳೇದು ಅಂದರೆ ಹೊಸದು ಸ್ಟಾಕ್ ಯಾವುದಿತ್ತು ಅದಿತ್ತು. ಸೊ ಅದನ್ನು ತೆಗ್ಸಿ ಅದು ಬೆಂಡಾಗ್ಬಿಡಿತ್ತು ಟ್ರಾನ್ಸ್ಪೋರ್ಟ್ಗೆ ಹಾಕಿದಾಗ, ಟ್ರಾನ್ಸ್ಪೋರ್ಟ್ ಅವರು ಬಿಲ್ ಮಾಡಿಬಿಟ್ಟಿದ್ದಾರೆ. ಮುಂಚೆನೇ ಹೇಳಿದ್ರು ಬೆಂಡ್ ಆಗುತ್ತೆ ಸರ್, ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಸೊ ಅದು ಹಂಗೇನೆ ಬೆಂಡ್ ಆಗಿತ್ತು. ಸೊ ಆದ್ರಿಂದ ಸ್ಟಾಕ್ ಏನು ಗಾಡಿ ಜೊತೆ ಬಂದಿತ್ತು ಅದನ್ನು ತೆಗ್ದು ಇವಾಗ ಹೊಸ ಸೀಟ್ ಸ್ಟ್ಯಾಂಡ್ ಏನಿದೆ ಹೊಸದು ಅಂದರೆ ಅದೇ ಲಡಾಖ್ಗೆಲ್ಲ ನಾನೇ ಯೂಸ್ ಮಾಡಿದ್ದು, ಲಡಾಖ್ಗೆ ಯೂಸ್ ಮಾಡಿದ್ದು. ಸೊ ಇಲ್ಲಿದೆ ನೋಡಿ ವಿತ್ ಎಕ್ಸ್ಟೆಂಡರ್, ಇಯರ್ಟ್ರ ಎಕ್ಸ್ಟೆಂಡರ್ ನೋಡಿ. ಸೊ ಇದನ್ನು ಹಾಕಬೇಕು. ಸೊ ಎಲ್ಲ ಲಡಾಖ್ ಬಂದಿದ್ದು ಏನು ಹೇಳಿ ಅಲ್ಲಿ ಇರಲಿ. ಸೊ ಇದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಬಂದು. ಏನಕ್ಕೆ ಅಂತಂದರೆ ಅದು ತುಂಬ ಬೆಂಡಿದೆ, ಬರಬೇಕಾದ್ರೂ ನಾನು ಚೇಂಜ್ ಮಾಡಿ ಇದನ್ನು ಹಾಕ್ಸಿ ತೊಗೊಬಂದು. ಏನಕ್ಕೆ ಅಂತಂದರೆ ಇದು ಎಕ್ಸ್ಕ್ಯೂಸ್ ಮೀ ಹೊಸ ಸ್ಟ್ಯಾಂಡ್ ಹಾಳಾಗ್ಬಾರ್ದು ಅಂತ ಹೇಳ್ಬಿಟ್ಟು ಅದನ್ನೇ ಹಾಕಕ್ಕೆ ಹೇಳಿದ್ದೆ ಕೃಷ್ಣಂಗೆ. ಅದೇ ಹಾಕಿದ್ದ, ಇವಾಗ ಚೇಂಜ್ ಮಾಡ್ತಾಯೀನಿ. ಲಡಾಖ್ ಹೋಗಿ ಬಂದಮೇಲೆ ಇವತ್ತೇ ಗಾಡಿ ತೆಗಿತಾ ಇರೋದು ಹೇಳಬೇಕು ಅಂತಂದರೆ, ಅಂದರೆ ಇವತ್ತಂದರೆ ಒಂದು ಎರಡು ಒಂದು ಸಲ ತೆಗ್ದಿದ್ದೆ ಅಷ್ಟೇ. ಅದಾದಮೇಲೆ ಇದೇ ಲಾಂಗ್ ರೈಡ್ ಹೋಗ್ತಾ ಇರೋದು ನಾಳೆ ಕ್ಲಬ್ಬಿಂದ, ನಮ್ಮ ಗಂಧದಗುಡಿ ಬೈಸಸ್ ಕ್ಲಬ್ಬಿಂದ 26ನೇ 27ನೇ 28ನೇ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಗಾಡಿ ರೆಡಿ ಮಾಡಿಸ್ಕೊಳ್ಳೋಣ ಅಂತ. ಅದಾದಮೇಲೆ ಗಾಡಿದು ಈ ತುಂಬ ಜನ ಕೇಳ್ತಾಯಿದ್ರಿ, ಅಣ್ಣ ನಿಮ್ದು ಕೆ ಟಿ ಎಮ್ಮು ರೆಡಿ ಆಯ್ತಾ, ಕೆ ಟಿ ಎಮ್ಮು ರೆಡಿ ಆಯ್ತಾ, ಕೆ ಟಿ ಎಮ್ಮು ರೆಡಿ ಆಯ್ತಾ ಅಂತ. ನಾನು ಏನು ಅಂತ ಹೇಳಿ, ಶೋರೂಮ್ ಬಿಟ್ಟರೆ ಅವ್ರೇನು ಹೇಳ್ತಾರೆ ಗೊತ್ತಾ ಅವರು ಕೆ ಟಿ ಎಮ್ ಅವರು, ಸರ್ ಶೋರೂಮಲ್ಲಿ ಇದ್ದಾರೆ ಸೌಂಡ್ ಬರ್ತಾಯಿಲ್ಲ ಸರ್, ಏನು ಮಾಡಲಿ, ಹಂಗಾದ್ರೆ ನಾವು ಹೇಳೋದು ತಪ್ಪ. ವಿಡಿಯೋ ಮಾಡಿ ಕಳಿಸಿದ್ದೀನಿ, ಲಡಾಖಲ್ಲಿ ಇದ್ದಾಗ ಗಾಡಿ ಸ್ಟಾರ್ಟ್ ಮಾಡಿದಾಗ ಬೆಳಿಗ್ಗೆ ಹೊತ್ತೇ ಸ್ಟಾರ್ಟ್ ಮಾಡಿದಾಗ ವಿತೌಟ್ ಇಂಜಿನ್ ಹೀಟ್ ಆಗದೇ ಸ್ಟಾರ್ಟ್ ಮಾಡಿದಾಗ ಎಲ್ಲ ಸೌಂಡ್ ಬರೋದು, ಎಲ್ಲನೂ ವಿಡಿಯೋ ಕಳಿಸಿದ್ದೀನಿ. ಆದ್ರೂ ಅವರು ಶೋರೂಮಿಗೆ ಬಂದಾಗ ಸೌಂಡ್ ಬರಬೇಕಂತೆ. ಏನು ಹೇಳಿ ನ್ಯಾಯ ಇದು, ಹಿಂಗೆ ಹೇಳಿದ್ರೆ ನಾವು ಏನು ಹೇಳಬೇಕು ಅಂದರೆ ನಂಗೆ ಅರ್ಥ ಆಗಲ್ಲ, ಅದು ವ್ಯಾಲಿಡ್ ಇದೇ ಅಲ್ಲ ಅಂತ ನನಗೆ ಅನಿಸುತ್ತಪ್ಪ. ಶೋರೂಮ್ ಬಂದಿದ್ದಾಗೆ ಸೌಂಡ್ ಬರಬೇಕು ಅಂತ ಹೇಳಿದ್ರೆ ಹಿಂಗೆ ಕಸ್ಟಮರು ಏನೋ ಪ್ರಾಬ್ಲಮ್ ಇದೆ ಅಂತ ತೊಗೊಂಬಂದು ಬಿಡೋದು ಗಾಡಿ ತಪ್ಪ? ಹಾಂ, ಹೆಂಗೆ ಬಿಡೋಣ ಹಂಗಂದ್ರೆ ಇವ್ರಿಗೆ ಶೋರೂಮಲ್ಲೇ ಬರಬೇಕು ಅಂತ ಹೇಳಿದ್ರೆ ನಾವು ವಿಡಿಯೋ ಮಾಡಿ ಕಳಿಸಿರ್ತೀವಿ, ಅದನ್ನು ಇಲ್ಲ ಶೋರೂಮಲ್ಲಿ ಬರ್ತಾ ಇಲ್ಲ ಸರ್, ನಾವು ಹೆಂಗೆ ಚೇಂಜ್ ಮಾಡೋದು ಅಂತಾರೆ. ಈ ಥರ ರೀಸನ್ಸ್ ಕೊಡ್ತಾರೆ. ತೋರಿಸಿ ನೋಡಿ ಇವಾಗ ಸೌಂಡು ನ್ಯೂಟ್ರಲ್ ಮಾಡು ಅಡಿಗೆ ಇಲ್ವೋ ಬಂದಿಲ್ಲ ಇಲ್ಲಿ ಸೈಡ್ ಸ್ಟ್ಯಾಂಡ್ ಇದು ತೋರಿಸ್ತಾ ಇದೆ ಬಿಡು. ಇಲ್ಲ ಇರೋ ಆಗುತ್ತೆ ಅಲ್ಲ, ನ್ಯೂಟ್ರಲ್ ಇದ್ರೆ ಆಗುತ್ತಲ್ವಾ? ಹಾಂ ಹಾಂ, ಮತ್ತೆ ಆನಂದ ಇದೆ. ಹಾಂ ಬಂತಿವಾಗ ಓಕೆ. ಬರೀ 10,000 ಹೊಡಿರೋ ಗಾಡಿ ನೋಡಿ, ಹಿಂಗೆ ಕತೆ 10,424. ಅದು ಲಡಾಖಲ್ಲೇ 6,000 ಹೊಡಿದೆ. ಈ ಥರ ಸೌಂಡ್ರೆ ಏನು ಮಾಡೋಣ ಹೇಳಿ, ಸೌಂಡ್ ಇದೆ ಹೇಳಿದ್ರೆ ಕೇಳಲ್ಲ ಅವರು, ಹಾಂ ರೀಸನ್ಸ್ ಕೊಡ್ತಾರೆ, ಬೇಜಾರಾಗುತ್ತೆ ನಮಗೆ. ಬಟ್ ನನಗೆ ಏನು ಅನಿಸ್ತಾ ಇದೆ ಅಂದರೆ, ನನ್ನ ಕಸಿನೂ ನಾನು ಗಾಡಿ ತೊಗೊಂಡ್ಮೇಲೆ ಅವನು ಗಾಡಿ ತೊಗೊಂಡ, ಎಲ್ಲಿ ಅಂದರೆ ರಾಜಾಜಿನಗರ ಶೋರೂಮಿಂದ ತೊಗೊಂಡ, ನಾನು ತೊಗೊಂಡಿದ್ದು ಹೊಸಕೆರೆಹಳ್ಳಿ ಶೋರೂಮಿಂದ. ಸೊ ನನಗೇನು ಅನಿಸ್ತಾ ಇದೆ ಅಂದರೆ, ಗಿರಿನೂ ಅಲ್ಲಿಂದಲೇ ತೊಗೊಂಡಿರೋದು ಬೇರೆ ವಿಷಯ, ಬಟ್ ಆದರೂ ನನಗೇನಿಗೆ ಅನಿಸ್ತಾ ಇದೆ, ನನಗೇನು ಅನಿಸ್ತಾ ಇದೆ ನನ್ನ ಮನಸ್ಸಲ್ಲಿ, ನಾನು ಹೊಸಕೆರೆಹಳ್ಳಿ ಶೋರೂಮಲ್ಲಿ ತೊಗೊಂಡಿದ್ದಕ್ಕೆ ಈ ಥರ ಆಯಿತಾ ಅಂತ ನನಗೆ ಅನಿಸ್ತಾ ಇದೆ. ಏನು ಅಂತ ಗೊತ್ತಿಲ್ಲ. ಪ್ಲಸ್ ಇವ್ರಿಗೆ ಫಸ್ಟೇ ಒಂದ್ಸಲ ವಿಡಿಯೋ ಮಾಡಿ ಕಳಿಸಿದ್ದೆ, ಅವಾಗೂ ಬರೀ ಕ್ಯಾಮ್ ಶಾಟ್ ಮಾತ್ರ ಚೇಂಜ್ ಮಾಡಿ ಕಳಿಸಿದ್ದಾರೆ, ಫುಲ್ಲು ಹೆಡ್ ಅಸೆಂಬ್ಲಿ ಚೇಂಜ್ ಮಾಡಿಲ್ಲ. ಅದೂ ನನಗೆ ಬೇಜಾರಾಯಿತು, ಅದೂ ನನ್ನ ಹತ್ರ ಸುಳ್ಳು ಹೇಳಿದ್ರು ಎಲ್ಲ ಹೆಡ್ಡೇ ಚೇಂಜ್ ಮಾಡಿದ್ದೀನಿ ಅಂತ. ಬಟ್ ASM ಅವರು ಇಲ್ಲ, ಬರೀ ಒಂದೇ ಒಂದು ಕ್ಯಾಮ್ ಶಾಫ್ಟ್ ಮಾತ್ರ ಚೇಂಜ್ ಮಾಡಿರ್ತಕ್ಕಂಥದ್ದು ಅಂತ, ಅಂದರೆ ಸೇಲ್ಸ್ ASM ಏನಿದ್ರು ಅವ್ರು ಹೇಳಿದ್ರು ನನಗೆ, ಅವ್ರು ಕಾಂಟ್ಯಾಕ್ಟಲ್ಲಿದ್ದರು ನನ್ನ ಹತ್ರ. ನನಗೆ ಸಖತ್ ಬೇಜಾರಾಯಿತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಹೊಸ ಗಾಡಿಗಳು
ನಾಲ್ಕೂವರೆ ಲಕ್ಷ ಪ್ಲೀಸ್ 1 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಆಕ್ಸೆಸರೀಸ್ ಹಾಕ್ತಿದ್ದೀನಿ. ಈ ಥರ ಆದರೆ ಎಂಥವ್ನು ನನ್ನ ಮಗನಿಗಾದ್ರೂ ಬೇಜಾರಾಗಿರುತ್ತೆ ಓನರ್ಗೆ. ಇಷ್ಟು ಕಾಸ್ಟ್ಲಿ ನಾನು 4x2 ಬುಕ್ ಮಾಡಿರೋನು ಕ್ಯಾನ್ಸಲ್ ಮಾಡಿ ಈ ಗಾಡಿನ ತೊಗೊಂಡೆ. ಏನಕ್ಕೆ ಅಂತ ಹೇಳಿದ್ರೆ ಕೆ ಟಿ ಎಮ್ಮು ಒಂದು ಗಾಡಿ ರಿಫೈಂಡ್ ಇಂಜಿನ್ ಇರುತ್ತೆ, ತಲೆನೋವು ಇರೋದಿಲ್ಲ. ಇಲ್ಲ ಹೊಸ ಗಾಡಿ ನಾನು ಆ ಟೈಮಲ್ಲಿ ಯಾಕೆ ಬೇಕು ಹಿಮಾಲಯನ್ ಅಂತ ಹೇಳ್ಬಿಟ್ಟು ತೊಗೊಂಡೆ. ಬಟ್ ಇವಾಗ ಏನು ಮಾಡೋಕ್ಕಲ್ಲ, ತೊಗೊಂಬಿಟ್ಟಿದ್ದೀನಿ, ಅದು ಬೇರೆ ವಿಷಯ. ಗಾಡಿ ಎಲ್ಲ ಚೆನ್ನಾಗಿದೆ, ಬಟ್ ಈ ಥರ ಪ್ರಾಬ್ಲಮ್ ಇದ್ದಾಗ ಸರ್ವಿಸ್ ಸೆಂಟರ್ ಅವರು ಅದನ್ನು ರೆಕ್ಟಿಫೈ ಮಾಡಿ ಕೊಡಬೇಕು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾವು ವೀಡಿಯೋನು ಮಾಡಿ ಕಳ್ಸಿದ್ದೀನಿ, ಇನ್ನು ಇದರಲ್ಲೂ ಯಾವುದರಲ್ಲೂ ಯೂಟ್ಯೂಬಲ್ಲೂ ಕೂಡ ಹಾಕಿದ್ದೀನಿ. ಆದ್ರೂ ಸರ್ವಿಸ್ ಸೆಂಟರ್ ಅವರು ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಅವರೇನೇ ಹೇಳಬೇಕು, ಉತ್ತರ ಕೊಡಬೇಕು. ಇದಕ್ಕೆ ಸಖತ್ ಬೇಜಾರಾಗ್ತಾರೆ. ತೊಗೊಂಡು ಗಾಡಿ 4-5 ಲಕ್ಷ ಕೊಟ್ಟು ಈ ಥರ ಕಷ್ಟಪಡಬೇಕಲ್ಲ ಅಂತ ಹೇಳ್ಬಿಟ್ಟು. ಬಟ್ ಏನಂತಂದರೆ ಲಡಾಖಲ್ಲಿ ನಾನು ಫುಲ್ ಓಡಿಸೋದಲ್ಲ, ಹೊಸ ಗಾಡಿ ಅಂತ ಅಂದ್ಬಿಟ್ಟು ಏನಂತ ಗೊತ್ತಿಲ್ಲ. ಬಟ್ ಒಂದು ಪ್ರಾಬ್ಲಮ್ ಕೊಟ್ಟಿಲ್ಲ ಗಾಡಿ, ದೇವರ ದಯಿಂದ. ಅವಾಗ್ಲೂ ಅವರು ಸರಿ ಮಾಡಿ ಕೊಟ್ಟ ಮೇಲೂ ಸೌಂಡ್ ಇತ್ತು. ಏನಕ್ಕೆ ಅಂತಂದರೆ ಫುಲ್ಲಾಗಿ ಕೆಲಸ ಮಾಡಿಲ್ಲ ಅವ್ರು, ಆದ್ದರಿಂದ ಸೌಂಡ್ ಬರ್ತಾಯಿತ್ತು ಹೆಡ್ಡದು. ಹೆಡ್ಡಲ್ಲಿ ಟಕ್ 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 ಅಂದರೆ ನಮ್ಮ ರಾಯಲ್ ಎನ್ಫೀಲ್ಡ್ ಎಲ್ಲ ಟ್ಯಾಪ್ ಹೆಚ್ಚು ಬರುತ್ತಲ್ಲ ಆ ಥರ ಬರ್ತಾಯಿತ್ತು. ಅವಾಗ್ಲೂ ಕೇಳಿದೆ ನಾನು ಅವ್ರ ಹತ್ರ ಈ ಥರ ಹೋಗ್ಬೋದಾ ಅಂತ ಹೇಳ್ಬಿಟ್ಟು. ಅವ್ರು ಹೋಗಿ ಸರ್ ಏನೂ ಆಗೋದಿಲ್ಲ, ಏನೂ ಆಗೋದಿಲ್ಲ ಅಂತ ಹೇಳಿದ್ರು. ಬಟ್ ಆದರೂ ನಮ್ಗೆ ಎಲ್ಲೋ ಒಂದು ಕಡೆ ಭಯ ಇದ್ದೇ ಇರುತ್ತಲ್ವಾ, ಏನಾದರೂ ಆದರೆ ಏನಕ್ಕೆ ಅಂತೇಳ್ಬಿಟ್ಟು. ಏನಕ್ಕೆ ಅಂತಂದ್ರೆ 2 ಬ್ಯಾಚ್ನ ಕರ್ಕೊಂಡು ಹೋಗ್ತಾಯಿದ್ದೀವಿ ನಾವು ಆರ್ಗನೈಸರ್ಸ್ ಆಗಿ. ನಮ್ಮ ಗಾಡಿನೇ ಪ್ರಾಬ್ಲಮ್ ಅಂತ ಅಂದರೆ ಬೇಜಾರಾಗ್ಬಿಡುತ್ತೆ, ಫುಲ್ಲು ಟ್ರಿಪ್ಪೇ ಒಂಥರ ಇದಾಗ್ಬಿಡುತ್ತೆ, ಏನಪ್ಪ ನಮ್ಮದೇ ಈ ಥರ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಕಾರಣದಿಂದ ನಾನು ನನ್ನ ಯೂನಿಯೂ ತೊಗೊಂಡೋಗಲಿಲ್ಲ 411 ಹಿಮಾಲಯ ಎಲ್ಲ. ಏನಕ್ಕೆ ಅಂತಂದರೆ ಅದೂ ಇಂಜಿನ್ ನಾನು ನನಗೆ ನಂಬಿಕೆ ಇರಲಿಲ್ಲ. ಬಟ್ ಇಂಜಿನ್ ಆ್ಯಕ್ಚುಲಿ ಕೃಷ್ಣ ಮಾಡಿದ್ಮೇಲೆ ಇನ್ನೂ ಓಡಿಸ್ಬೋದಾಗಿತ್ತು, ತೊಗೊಂಡೋಗ್ಬೋದಾಗಿತ್ತು ಅಂತ ಹೇಳಿದೆ. ಕಡಾದರೂ ಇರಲಿ, ನೆಕ್ಸ್ಟ್ ವರ್ಷ ನೋಡೋಣ ಏನಾಗುತ್ತೆ ಅಂತೇಳಿ ಆವಾಗ ತೊಗೊಂಡೋಗೋದು. ಯಾಕಂದರೆ ಒಂದ್ಸಲಿ ಮಾಡಬೇಕು, ಅದರಲ್ಲಿ ಫುಲ್ಲು ಉಮ್ಮಿಂಗ್ ಗ್ಲಾಸ್ ಟಚ್ ಮಾಡಿ ಬರಬೇಕು ಅಂತ ಒಂದು ಆಸೆ ಇದೆ. ನೋಡೋಣ ನೆಕ್ಸ್ಟ್ ವರ್ಷ ಆದರೂ ಆಗಬಹುದು, ಹೇಳೋಕ್ಕಾಗಲ್ಲ. ಸೊ ಇದು ನಮ್ಮ ಗಾಡಿಯ ಒಂದು ಅಪ್ಡೇಟು. ಗಾಡಿ ಇನ್ನೂ ಸೌಂಡು ರೆಡಿ ಆಗಿಲ್ಲ ಸ್ನೇಹಿತರ. ಏನಪ್ಪ ನೋಡಿ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬೇಜಾರಾಗ್ತಾರೆ ಅಷ್ಟೇ, ಎಂಡ್ ಆಫ್ ದ ಡೇ. ಏನು ಗುರು ಹಿಂಗೆ ಅಂತ ಹೇಳ್ಬಿಟ್ಟು ಈ ವಾಷಿಂಗು ಮಾಡ್ತಾರೆ ನೋಡಿ. ಇದೆಲ್ಲ ಶೋರೂಮಲ್ಲೇ ವಾಷಿಂಗ್ ಆಗಿರೋದಲ್ವೇನಾ, ಈ ಥರ ವಾಶ್ ಮಾಡಿಕೊಟ್ಟಿದ್ದಾರೆ. ಏನು ಮಾಡೋದೋ ಗೊತ್ತಿಲ್ಲ ಗುರು, ನನಗಂತೂ ಬೇಜಾರಾಗುತ್ತೆ ಒಂದೊಂದ್ಸಲಿ. ಓಕೆ ಇರಲಿ. ರೋಡಲ್ಲಿ ಒಂದು ಶೂಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ರಾಜೇಶ್ ಅವ್ರದ್ದು ಒಂದು ಪ್ರಾಡಕ್ಟ್ ಯಾವುದು ಮೊಬೈಲ್ ನೋಡೋದು. ಸೊ ಏನಂತಂದರೆ ನೈಸ್ ರೋಡಲ್ಲಿ 80 ಮೇಲೆ ಹೋಗೋಂಗಿಲ್ಲ ಇವಾಗ, ಎಲ್ಲ ಕಡೆ ಹಾಕಿದ್ದಾರೆ ನೀವು ನೋಡ್ಬೋದು. 80 ಅಂತ 80 ಮೇಲೆ ಹೋದರೆ ಎಲ್ಲಿ ನಿಂತಿರ್ತಾರೆ ಏನು ಗೊತ್ತಿಲ್ಲ. ಪಕ್ಕ ನಿಮಗೆ ಬಿಲ್ ಅಂತೂ ಗ್ಯಾರಂಟಿ, 1000 ರೂಪಾಯಿ ಓವರ್ ಸ್ಪೀಡಿಂಗೆ. ಸೊ ನೋಡ್ಕೊಂಡು ಓಡಿಸಿ ನೋಡಿದೆ ನಾನು ತುಂಬ ರೀಲ್ಸಲ್ಲೂ ನೋಡ್ತಿದ್ದೆ. ಸೊ ಏನಿದು ಅಂತ ಅಂದ್ಕೊಂಡಾಗ ನೈಸ್ ರೋಡಲ್ಲಿ ಇವಾಗ ಎಂಟ್ರಿ ಆಗಿದ್ದಾರೆ, ಹುಷಾರು. ಸೊ ಇದು ಟ್ರೆಂಡಿಂಗ್ ಇವಾಗ ಇಲ್ಲಿ ನೈಸ್ ರೋಡಲ್ಲಿ. ಬಟ್ ನಿಮ್ಗೆ ಏನಂತ ಹೇಳಿದ್ರೆ ಅದು 80 ಅಂತ ಸ್ಪೀಡ್ ಲಿಮಿಟ್ ಹಾಕಿರ್ತಾರಲ್ಲ, ಅದು ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅದು ಮರಗಳೆಲ್ಲ ಇರುತ್ತಲ್ಲ ಅದು ಮಧ್ಯದಲ್ಲೆಲ್ಲ ಕಾಣಿಸ್ದಿರೋ ಥರ ಸ್ವಲ್ಪ ಹಾಕಿದ್ದಾರೆ. ಸೊ ಅದೊಂದು. ಸೊ ನೋಡ್ಕೊಂಡು ಓಡಿಸಿ. ಸೊ ನೋಡಿ ಶೂಟ್ ನಡೀತಾ ಇದೆ, ಬಿಹೈಂಡ್ ದ ಸೀನ್ಸ್ ಯಾರಿಗೂ ಗೊತ್ತಿರಲ್ಲ ಹೆಂಗೆಂಗೆ ನಡೆಯುತ್ತೆ ಅಂತ ನೋಡಿ ನಡೀತಾ ಇದೆ. ಏನು ಅಂತ ಹೇಳ್ಬಿಟ್ಟು ಇನ್ನೊಂದು 2 ದಿವಸದಲ್ಲಿ ಬರುತ್ತೆ ವೀಡಿಯೋ. ಸೊ ಇದು ಕತೆ. ಸೊ ನಾಳೆ ರೈಡ್ ಇದೆ ನೋಡಿ, ನಾನು ಜಾಲಿಯಾಗಿ ನೋಡ ಆಡ್ಕೊಂಡಿದ್ದೀನಿ. ಏನು ಹೇಳಿ, ಪ್ಯಾಕಿಂಗ್ ಆಗಿಲ್ಲ ಏನಿಲ್ಲ. ನಮ್ಮಲ್ಲೇ ನೋಡಿದ್ರೆ ಬೈತವ್ರು ಲಾಸ್ಟ್ ಮೂಮೆಂಟಲ್ಲಿ ಯಾವಾಗಲೂ ಪ್ಯಾಕಿಂಗ್ ಬಂದೇನಿದ್ರು ನೋಡಿ. ನಾನು ಹೆಲ್ಮೆಟ್ನ ಹಿಂಗೆ ಇಟ್ಟಿದ್ದೀನಿ ಅಂತ ಕೇಳಿ ಹಾವು ಹೋಗ್ಬಾರ್ದು ಅಂತ ಭಯ, ಪೊದೆ ಜಾಸ್ತಿ ಇದೆ ಇಲ್ಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ಹಾವು ನೋಡಿ. ನೈಸ್ ರೋಡು ಇದು ಆ್ಯಕ್ಚುಲಿ ಎಂಡಲ್ಲಿ ಇವಾಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಮುಂಚೆ ಇದು ಕಂಟಿನ್ಯೂಷನ್ ಇತ್ತು. ಸೊ ಅಲ್ಲಿಂದ ಇನ್ನೊಂದು ಹಳ್ಳಿಗೆ ಹೋಗುತ್ತೆ. ಸೊ ಅಲ್ಲಿಂದ ಡೈರೆಕ್ಟಾಗಿ ಎಕ್ಸಿಟ್ ಆಗಿ ನಾವು ಕುಂಬ್ಳುಗೂಡ್ಗೆ ಜಾಯ್ನ್ ಆಗ್ಬೋದು. ಆ್ಯಕ್ಚುಲಿ ಆ ಪ್ರಾಡೆಲ್ಲ ಸಕ್ಕದಾಗಿದೆ ಅಲ್ಲಿ. ಸೊ ಅದನ್ನು ನೋಡ್ಬಿಟ್ಟು ಆ ಕಡೆಯಿಂದ ಬರ್ತಾರೆ ಅಂತ ಹೇಳ್ಬಿಟ್ಟು ಜನ ಕ್ಲೋಸೇ ಮಾಡಿಬಿಟ್ಟಿದ್ದಾರೆ, ಪರ್ಮನೆಂಟಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲೊಂದು ಓಪನಿಂಗ್ ಕೊಟ್ಟಿದ್ದಾರೆ ಅಷ್ಟೇ. ಮತ್ತು ಇಲ್ಲಿ ನೋಡ್ಬೋದು ಸ್ಕೂಲ್ ಬಸ್ಗಳು ತುಂಬ ನಿಂತಿದೆ. ಸೊ ಇದು ಯಾರ್ದು ಅಂತ ಹೇಳಿದ್ರೆ ಸ್ಯಾಮ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರದ್ದು. ಸೊ ಸ್ಯಾಮ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ಇವಾಗ ಮೊದಲು ಬರೀ ಕಂಪ್ನಿಗಳಿಗೆ ಬಿಡ್ತಾಯಿದ್ರು, ಮತ್ತು ಈ ಥರ ಒಪ್ಪಂದದ ಮೇರೆಗಳಿಗೆ ಬಸ್ಗಳನ್ನ ಬಿಡ್ತಾಯಿದ್ರು. ಇವಾಗ ಸ್ಕೂಲ್ಗೂ ನಾವು ಟೈಪ್ ಆಗಿಬಿಟ್ಟಿದ್ದಾರೆ. ಏನು ಹೇಳಿ, ಸೂಪರ್ ಅಲ್ವಾ ಜಾಲಿ. ಶೂಟಿಂಗ್ ಮಾಡ್ಬೇಕಾದ್ರೆ ರಿಫ್ಲೆಕ್ಷನ್ ಬೀಳುತ್ತೆ ಅಂತ ಹೆಂಗೆಲ್ಲ ಹಿಡ್ಕೋಬೇಕು.
ಬಿರಿಯಾನಿ ಪಾರ್ಸಲ್ ವೆಜ್ ಸಾಯಂಕಾಲ ಹಿಂಗೆ ನೋಡಿ. ಅದಕ್ಕೆ ಇಷ್ಟು ದಿನ ನಾನು ಫಿಲಮ್ ತೆಗಿಬೇಕಾರೆಲ್ಲ ಮೂವೀಸ್ ತೆಗಿಬೇಕಾರೆಲ್ಲ ಏನಕ್ಕೆ ಈ ರಟ್ಟಲ್ಲಿ ಹಿಡ್ಕೋತಾರೆ, ಯಾಕೆ ಏನಿರ್ಬೋದು ಅಂತ ಅನ್ಕೊಂಡೆ ನೋಡಿ ಹಿಂಗೆ. ಜಾಲಿ 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 ರಿಫ್ಲೆಕ್ಷನ್ ಆಗ್ತದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಂದೆ ಕಳಿಸಲ್ಲ ಇಲ್ಲ ತೆಗೆದ್ಬಿಡಿ ತೀರ್ಸಾಕ ಜಾಲಿ. ಬಟ್ ನೋಡಿ ಸ್ನೇಹಿತರೆ, ನೀವು ಏನಾದರೂ ಗಾಡಿ ಏನಾದರೂ ಶೂಟ್ ಏನಾದರೂ ಮಾಡಬೇಕು ಅಂತೇಳಿದರೆ ಈ ರೋಡು ಸೂಪರು, ಚೆನ್ನಾಗಿದೆ, ಡಿಸ್ಟರ್ಬೆನ್ಸ್ ಏನಿಲ್ಲ. ಬಟ್ ಪರ್ಮಿಷನ್ ಏನಾದರೂ ಕೇಳ್ಕೊಂಬರ್ಬೇಕು ಅಂದರೆ ಪರ್ಮಿಷನ್ ಕೇಳ್ಕೊಂಬನ್ನಿ, ನಾನು ಹೇಳಿದೆ ಅಂದ್ಬಿಟ್ಟು ಬಂದ್ಬಿಟ್ಟಿರೋ. ಆಮೇಲೆ ಅವ್ರು ಯಾರು ಹೇಳಿದ್ರು ಅದಕ್ಕೆ ಬಂದ್ಬಿಟ್ಟೆ ಅಂತ ಹೇಳ್ಬಿಟ್ಟು. ರೋಡ್ ಕ್ಲೋಸ್ ಇದೆ, ಗಾಡಿಗಳು ಜಾಸ್ತಿ ಕಮ್ಮಿ ಓಡಾಟ. ಬಟ್ ಈ ಥರ ನೋಡಿ ಸಿಂಪಲಾಗಿ ಕ್ಲೀನಾಗಿ ಗುಡ್ ಬಾಯ್ಸ್ ಥರ ಈ ಥರ ಮಾಡ್ಕೊಂಡು ಹೋಗ್ತಿರೋದು ಓಕೆ. ಅದು ಬಿಟ್ಬಿಟ್ಟು ಅದು ಇದು ಡ್ರ್ಯಾಗ್ ರೇಸು ಅದು ಇದು ಏನಾದರೂ ಮಾಡ್ತು ಅಂದರೆ ಬರ್ರ ಬರ್ರ ಅಂತ ಹೋಗೋದು, ಊರವರೇ ಬಂದು ಹೊಡಿತಾರೆ ಅಷ್ಟೇ. ಇಲ್ಲಾಂದರೆ ನೈಸ್ ರೋಡ್ ಹೊಡಿತಾರೆ, ಇಲ್ಲಾಂದರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಓಡಿಸ್ತಾರೆ. ಮೂರರಲ್ಲಿ ಒಂದೇ ಆಗೋದು. ಇವಾಗ ನೋಡಿ ಪೊಲೀಸವ್ರು ಬಂದಿದ ತಕ್ಷಣ ಆಲ್ರೆಡಿ ಪೊಲೀಸವ್ರು ಬಂದ್ಬಿಟ್ರು, ಬಂದು ಹೋಗ್ತಾವ್ರು ನೋಡಿ ಇಲ್ಲಿ ಪಾಸ್ ಆಗ್ತಾವ್ರು. ಏನು ಹೇಳಿ ಬಂದಿದ ತಕ್ಷಣ ಪೊಲೀಸು ಏನು ಬೈ 100 ವರ್ಷ ಅವ್ರಿಗೆ ಹೇಳಿದ ತಕ್ಷಣ ಬಂದ್ಬಿಟ್ರು. ಆ ಕಡೆ ಹೋಗ್ತಾವ್ರು ನೋಡಿ ಅಲ್ಲಿ ಯಾರನ್ನೋ ಹುಡ್ಕೊಂಡು ಹೋಗ್ತಾರೆ ಬೈ ಅವರು. ಇಲ್ಲ ನೋಡ್ತಾರೆ ಯಾರಾದರೂ ಇಲ್ಲಿ ಬೇರೆ ಎಲ್ಲ ಆಕ್ಟಿವಿಟೀಸ್ ನಡೀತಾವೆ, ಅದಕ್ಕೋಸ್ಕರ ಹುಡ್ಕೊಡ್ದು ಹುಡುಕ್ತಾವ್ರೆ, ಪೊದೆ ಎಲ್ಲ ನೋಡ್ತಿರ್ತಾರೆ, ಸಿಕ್ಕಿದ ತಕ್ಷಣ ಹಾಕೊಂಡ್ಬಿಡ್ತಾರೆ. ಏನಾದರೂ ಮಾಡ್ತಾರೆ ಸಿಕ್ಕಿದ ತಕ್ಷಣ, ಸಿಗರೆಟ್ ಹೊಡೆದ್ರು ಸಿಗರೆಟ್ ಸಿಕ್ಕಿದ ತಕ್ಷಣ ಹಾಕೊಂಡ್ಬಿಡ್ತಾರೆ, ಯಾಕೆಂದರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಸೇರೋಂಗಿಲ್ವಲ್ಲ, ಅದಕ್ಕೋಸ್ಕರ ಆದರೂ ಹಾಕೊತಾರೆ. ಕಾರ್ಗಳೆಲ್ಲ ಇಲ್ಲಿ ರ್ಯಾಕ್ ರೇಸ್ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಹಾಕೋತಾರೆ. ಡೀಸೆಂಟ್ ಆಗಿದ್ರೆ ಏನು ಕೇಳಲ್ಲ ನೋಡಿ, ಇವಾಗ ನಾವು ನೋಡಿದ್ರೆ ಮುಗಿಸ್ಕೊಂಡು ಹೋಗಿ ಅಂತಾರೆ, ಬಂದಾಗ ಬರೋಂಗಿಲ್ಲ ಆಕ್ಚುಲಿ. ಯಾಕೆಂದ್ರೆ ಕಾರಲ್ಲಿ ಕುತ್ಕೊಂಡು ಏನೇನ ಮಾಡೋದು, ಪದಗಳೆಲ್ಲ ಮಾಡೋದು, ಹುಡುಗರು ಗುಂಪು ಹಾಕೊಂಡಿರೋದು, ಇಲ್ಲಿ ಇಲ್ಲೇ ಕುಡಿತಿರ್ತಾರೆ ಒಬ್ಬೊಬ್ರು ಗುಂಪು ಹಾಕೊಂಡಿರೋದು ಹುಡುಗರು ಒಂದು 10 ಜನ ಹಂಗೆ, ಅದಕ್ಕೋಸ್ಕರ ಬರ್ತಾರೆ. ಪ್ಯಾಟ್ರೋಲಿಂಗ್ ಮಾಡ್ತಾ ಇರ್ತಾರೆ ಅವರು ಪಾಪ ಗಾಡಿಲಿ. ಜನವಿದ್ಯವ್ರು ಅದೇ ಸ್ಮಶಾನಕ್ಕೆಲ್ಲ ಹೋಗಿದ್ರಲ್ಲ ಅದೇ ತರ ಇಲ್ಲಿ ಇಲ್ಲೆಲ್ಲ ಮಾಡ್ತಿರ್ತಾರೆ. ಹೌದು ಬಂದಿರ್ತಾರೆ ಹುಡುಕಿ ಹುಡ್ಕೊಂಡು ಎಲ್ಲೋದ್ರು ಗೊತ್ತಾಗಿಲ್ಲ. ಸೊ ಅದಕ್ಕೆ ನೋಡಿ ನಾನು ಹೇಳ್ತಾ ಇದ್ದಾಗೇನೆ ಬಂದ್ರು ಪೊಲೀಸರು, ಅದಕ್ಕೇನೆ ಸಿಂಪಲ್ ಆಗಿ ಶಿಸ್ತಾಗಿ ಈ ಥರ ಮಾಡ್ತಾ ಇದ್ರೆ ಏನು ಕೇಳಲ್ಲ, ಏನೋ ಶೂಟ್ ಮಾಡ್ಕೋತಾರೆ ಏನೋ ಮಾಡ್ತಾವ್ರೆ ಅಂತ ಬಿಟ್ಟು ಹೋಗ್ತಾರೆ. ಒಂದು 2-3 ಜನ ಇತ್ತು ಅಂದರೆ ಅದೇ 5 ಜನ 6 ಜನ ಇದ್ರೆ ಏನೋ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳ್ತಾರೆ, ಕೇಳೋದು ಇದಿರುತ್ತೆ, ನೋಡ್ಕೊಂಬನ್ನಿ. ಹಾಂ ರೂಲ್ಸ್ ಇದೆ, ಹಾಂ ರೂಲ್ಸ್ ಇದೆ ಅವ್ರಿಗೆ, ಹಕ್ಕಿದೆ, ಅದಕ್ಕೋಸ್ಕರ ಅವ್ರಿಗೂ ಭಯ ಇರುತ್ತಲ್ಲ, ಅದಕ್ಕೆ ಬರ್ತಾರೆ ಪಾಪ ಅವರು, ಏನು ಅನಾಹುತಗಳು ಆಗದೆ ಇರಲಿ ಅಂತ. ಓಕೆ ಅದೇ ನಾನು ಹೇಳ್ತಾ ಇದ್ದೀನಿ, ನಮ್ಮ ಮೋಟೋಗಳಲ್ಲಿ ಹಿಂಗೋ ಆ್ಯಸ್ ಆಫ್ ನೋವು ಎಲ್ಲ ಓಕೆ ಓಕೆ ಆಗಿದೆ ಅಂತ ನಾನು ಅಂದ್ಕೊತೀನಿ. ಬಟ್ ಕೆಲವರು ಒಂದು 2 ವೀಡಿಯೋಸು ಫಾರ್ವರ್ಡ್ ಮಾಡಿರ್ತಕ್ಕಂಥದ್ದು ನೋಡಿದೆ ರೀಲ್ಸಲ್ಲಿ. ಸೊ ಪರ್ಸ್ನಲ್ ಎಲ್ಲ ಯಾರೇ ಆಗಿರ್ಬೋದು ಪರ್ಸ್ನಲ್ ಟಾಕ್ಸು ಫ್ಯಾಮಿಲಿ ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು. ಬಟ್ ಕೆಲವರು ಅಂದರೆ ಮಾತಾಡಾದ್ಮೇಲೆ ನಿನ್ನ ಹೆಸರು ಹೇಳಿಲ್ಲ ನನ್ನ ಹೆಸರು ಹೇಳಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಅಲ್ವಾ? ಏಕೆಂದರೆ ಕ್ಲೀನಾಗಿ ಆಬ್ವಿಯಸ್ಲಾಗಿ ಗೊತ್ತಾಗುತ್ತೆ ಅಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನು ಕತೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೂ ಇಲ್ಲ ನಾನು ಹೆಸರು ಹೇಳಿಲ್ಲ ಅದು ಹೇಳಿಲ್ಲ ಇದು ಹೇಳಿಲ್ಲ ಅಂದರೆ ಅದು ಯಾರೂ ಒಪ್ಪಲ್ಲ ಸ್ವಾಮಿ. ಜಾಲಿ ಇನ್ನು ಬೆಟ್ಟಿಂಗ್ ಆ್ಯಪ್ಸ್ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ. ಬೆಟ್ಟಿಂಗ್ ಆ್ಯಪ್ಸ್ ಮಾಡೋದನ್ನು ನಿಲ್ಲಿಸಿ, ನಾನು ಮಾಡಿದ್ದೀನಿ ಇಲ್ಲ ಅಂತೇಳಲ್ಲ, ಮಾಡೋದನ್ನು ನಿಲ್ಲಿಸಿ ತುಂಬ ವರ್ಷಗಳೇ ಆಯಿತು. ಸೊ ಅದನ್ನು ತಿರ್ಗ ಇವಾಗ ಈ ಒಂದು ಸಂದರ್ಭದಲ್ಲಿ ಅದನ್ನು ಎಳ್ಕೊಂಡು ಬರತಕ್ಕಂಥದ್ದು ತಪ್ಪು ಅಂತ ನನಗನ್ಸುತ್ತೆ. ಏನಕ್ಕೆ ಅಂತಂದರೆ ಎಲ್ಲ ಬಿಟ್ಟಿದ್ದಾರೆ, ಯಾರು ಮಾಡ್ತಾಯಿದ್ದಾರೋ ಅವರು ಹೇಳಿದ್ರೆ ಓಕೆ. ಸೊ ಇವಾಗ ಎಲ್ಲ ಬಿಟ್ಟಿದ್ದಾರೆ. ಸೊ ಅದನ್ನು ಏನಂತಂದರೆ ಬೆಟ್ಟಿಂಗ್ ಗ್ಯಾಸ್ ಪ್ರಮೋಷನ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಕ್ಕಂಥವ್ರ ಮೇಲೆ ಇದು ಮಾಡೋದು ತಪ್ಪು, ಸರಿನಾ? ಅವ್ರ ಕಡೆನೂ ಎಲ್ಲರ ಕಡೆನೂ ಇದ್ದಾರೆ ಬೆಟ್ಟಿಂಗ್ ಗ್ಯಾಸ್. ಹೌದು ಫ್ರೆಂಡ್ಸ್ ಇದ್ದಾರೆ, ಅವ್ರ ಫ್ರೆಂಡ್ಸ್ ಬಿಟ್ಟು ಬೇರೆಯವ್ರ ಫ್ರೆಂಡ್ಸ್ ಮಾತ್ರ ಟಾರ್ಗೆಟ್ ಮಾಡೋರು ತಪ್ಪಲ್ವಾ ಅಲ್ವಾ? ಇವಾಗ ಇವಾಗ ಯಾರು ಇವರು ಇವಾಗ ತುಂಬಾ ಜನ ನಾನು ನೋಡಿದ್ದೀನಿ ಆಕ್ಚುಲಿ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಇರ್ತಕ್ಕಂಥವ್ರೇನೆ ಅವರೇನೆ ಮಾಡಿರೋದು. ಬಟ್ ಕೆಲ ಎಷ್ಟೋ ಜನ ಬಿಟ್ಟಿದ್ದಾರೆ. ಸೊ ಅದನ್ನೇ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ತಪ್ಪು ಅಂತ ನನಗನ್ಸುತ್ತೆ. ಸೊ ಇವಾಗೆಲ್ಲ ಬಿಟ್ಟಿರೋದ್ರಿಂದ ಮತ್ತು ಗೌರ್ಮೆಂಟ್ ಅವರೇ ಪರ್ಮಿಷನ್ ಕೊಟ್ಟಿರೋದ್ರಿಂದ ಸೊ ಇದನ್ನು ಗೌರ್ಮೆಂಟ್ ಪರ ಮಾಡೋದು ತುಂಬ ಉತ್ತಮ ಅಂತ ಅನಿಸುತ್ತೆ. ಗೌರ್ಮೆಂಟ್ ಪ್ರೆಷರ್ ಹಾಕಬೇಕು, ಹಾಂ ಗೌರ್ಮೆಂಟ್ ಅವ್ರಿಗೆ ಪ್ರೆಷರ್ ಹಾಕಿಸ್ಬೇಕು. ಹೌದು ಇನ್ಫ್ಲೂಯೆನ್ಸರ್ಸ್ ಅವ್ರು ಮಾಡ್ತಾ ಇದಾರೆ ಅದು ಇದು ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಒಂದ್ ಕಡೆ ಮೆಟ್ರೋ ಕಡೆ ಮೆಟ್ರೋ ಅಲ್ಲಿ ಇದ್ದು, ಒಂದ್ ಕಡೆ ಬಸ್ ಅಲ್ಲಿ ಇದ್ದು, ಒಂದ್ ಕಡೆ ಗೌರ್ಮೆಂಟ್ ಪ್ರಮೋಟ್ ಮಾಡಿ, ಇನ್ನೊಂದ್ ವೆಬ್ಸೈಟ್ ಗಳು ಎಷ್ಟೊಂದು ಪ್ರಮೋಟ್ ಮಾಡ್ತಿದ್ದಾವೆ, ಎಲ್ಲಾ ಕಡೆಯಿಂದ ಪ್ರಮೋಟ್ ಮಾಡ್ತಿದ್ರೆ. ಅದ್ರ ಬಿಟ್ಟು ಈಗ ಇನ್ಫ್ಲೂಯೆನ್ಸರ್ ಯಾವ 2-3 ವರ್ಷದಿಂದ ಮಾಡಿರೋರ್ಗೆ ಮಾಡಿದೀರಾ ಮಾಡಿದೀರಾ ಅಂತ ಇಟ್ಕೊಳ್ಳೋದ್ರಲ್ಲಿ ಏನ್ ಪ್ರಯೋಜನ ಇಲ್ಲ. ಏನು ಅದು ಸೊಲ್ಯೂಷನ್ ವ್ಯರ್ಥ, ಅದು ಆಕ್ಚುಲಿ ವ್ಯರ್ಥ. ನಿಜ ಯಾವಾಗ ಮಾಡಿದೀರಾ ಅಂದ್ರೆ ಅದ್ರ ಇದು ಸ್ಟಾಪ್ ಆಗಲ್ಲ, ಹಂಗಂದ್ರೆ ಇದ್ರದ್ದು ಮಾಡಿದೀರಾ ಅಂತ ನೀವು ವೀಕ್ ಮಾಡ್ತಾ ಇದ್ರ ಅಷ್ಟೇ.
ಹೇಳ್ದಾರ್ತಾರ ಹೌದು ಅದನ್ನ ಹುಡುಕ್ಬೇಕು ಕರೆಕ್ಟ್ ಈಗ ನೀವು ಆಯ್ತು ಎರಡು ವರ್ಷದಿಂದ ಮಾಡ್ದಪ್ಪ ಇವನು ಅವ್ನು ಇವಾಗ ತಗೊಂಡ್ಬಿಟ್ರೆ ನಿಂತು ಹೋಗುತ್ತಾ ಇನ್ನು ಹೇಳಿದ್ರೆ ಅವ್ನು ನಿಲ್ಸಿ ಎರಡು ವರ್ಷ ಆಗಿರುತ್ತೆ ತಪ್ಪಾಗುತ್ತದು. ಸೊ ಏನಂತ ಹೇಳಿದ್ರೆ ಇದು ಗೌರ್ಮೆಂಟ್ ಬರ ಇವಾಗ ಎಲ್ಲರೂ ನಿಲ್ಸಿದ್ದಾರೆ, ನಮ್ಗೆ ಗೊತ್ತಿರ್ತಕ್ಕಂಥವ್ರೆಲ್ಲ ಮಾಡ್ತಾ ಇರ್ತಕ್ಕಂಥವ್ರೆಲ್ಲ ನಿಲ್ಸಿದ್ದಾರೆ, ಇವಾಗ ವಿಧಾನಸೌಧ ಗೌರ್ಮೆಂಟ್ ಪರ ಮಾಡಬೇಕು, ಮಾಡ್ಬಿಟ್ಟು ಇದು ಮಾಡಬೇಕು ಏನಂತ ನಿಲ್ಸಿ ಅಂತ ಹೇಳ್ಬೇಕು. ಅದೇ ಗೌರ್ಮೆಂಟ್ ವಿರುದ್ಧ ಒಂದು ಪ್ರತಿಭಟನೆ ಮಾಡಿ ನಿಲ್ಸ್ತಕ್ಕಂಥದ್ದು ಉತ್ತಮ ಅಂತ ಅನ್ಕೊಂತೀನಿ. ಬಟ್ ಇವಾಗ ಇವರು ಏನಂತ ಹೇಳಿದ್ರೆ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ನ ಒಂದು ತುಂಬ ಅದರಿಂದ ತುಂಬ ಜನ ಸಾಯ್ತಾ ಇದ್ದಾರೆ, ಅದು ತುಂಬ ಜನ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ಅದಕ್ಕಿಂತ ಮುಂಚೆನೆ ಲಿಕ್ಕರು ಮತ್ತು ಈ ಧೂಮಪಾನ ಅಂದರೆ ಸಿಗರೇಟು ಸ್ಮೋಕಿಂಗು ಎಲ್ಲ ಬಂದಿದೆ, ಅದರಲ್ಲಿ ಇನ್ನೂ ಸಾಯ್ತಾ ಇರ್ತಕ್ಕಂಥ ಜನರು ತುಂಬ ಜಾಸ್ತಿ ಇದ್ದಾರೆ. ಬಟ್ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಇರಲಿ, ಈಗ ಬೆಟ್ಟಿಂಗ್ ಆ್ಯಪಿಂದ ಎಷ್ಟು ಕಳ್ಕೊತಾರೋ ಗೊತ್ತಿಲ್ಲ. ಈಗ ಒಂದು ಸ್ಟೇಟೇ ಒಂದು ಲಿಕ್ಕರಿಂದ ನಡೀತಾ ಇದೆ ಅಂದ್ರೆ ಎಷ್ಟು ರೆವಿನ್ಯೂ ಕಳ್ಕೊಂತಿರ್ಬೋದು ಜನ. ಹೌದು, ಮತ್ತೆ ಕರೆಕ್ಟ್ ಅಲ್ವಾ? ಹೌದು, ಜನ ಕಳ್ಕೊಂತಿರ್ಬೋದು. ಈಗ ನೀವು ಇವಾಗ ಪ್ರತಿಭಟನೆ ಮಾಡ್ತೀರಾ, ಈಗ ಬಾರೋ ಒಂದ್ ನಿಮ್ಗೆ ಥ್ರೆಟ್ನಿಂಗ್ ಬರ್ಬೋದು, ಅದಕ್ಕೆ ಮಾಡ್ತಿಲ್ವಾ? ಇಲ್ಲ ಆತರ ಯಾರಾದ್ರೂ ಇಲ್ವಾ? ಹೌದು, ಕರೆಕ್ಟ್. ಬೆಟ್ಟಿಂಗ್ ಆಪ್ ಅಲ್ಲಿ ಯಾರು ಕೇಳೋರಿಲ್ಲ, ಯಾಕಂದ್ರೆ ಇದು ಚೈನಾದವರು, ಎಲ್ಲ ಹೊರಗಡೆ ಕಂಟ್ರೀಸ್ ಕೇಳಲ್ಲ ಅಂತ. ಚೈನಾ, ರಷ್ಯಾ ಅವರು ಮಾಡ್ತಾ ಇದ್ರಾ? ಈಗ ಬಾರ್ಗಳದ್ದು ಮಾಡಿದ್ರೆ ಏನ್ ಮಾಡ್ತಾರೆ, ಈಗ ಬಾರ್ ಓನರ್ಸ್ ಆಗ್ಲಿ ಪಬ್ ಓನರ್ಸ್ ಆಗ್ಲಿ ಇವಾಗ ಅಲ್ಲಿ ಕೆಲಸ ಮಾಡೋರು ವಿರೋಧ ಮಾಡ್ತಾರೆ ಅಂತ ನೀವು ಮಾಡ್ತಿಲ್ವಾ? ಹೌದು, ಅದನ್ನು ಮಾಡ್ಬೇಕು ಅಲ್ವಾ? ಯಾಕಂದ್ರೆ ಬೆಟ್ಟಿಂಗ್ ಆ್ಯಪ್ ಇಂದ ಒಂದು ಸ್ಟೇಟ್ ನಡೆಯಲ್ಲ, ಆದ್ರೆ ಲಿಕ್ಕರ್ ಇಂದ ಆಲ್ಮೋಸ್ಟ್ ಒಂದು ಸ್ಟೇಟೇ ನಡೆಯುತ್ತೆ, ಸ್ಟೇಟೇ ನಡೆಯುತ್ತೆ. ಅದರಿಂದ ತುಂಬಾ ಜನ ಕ್ಯಾನ್ಸರ್ ಬಂದು ಎಲ್ಲ ಬಂದು ಸಾಯ್ತಾ ಇದಾರೆ. ಬೇರೆ ಬೆಟ್ಟಿಂಗ್ ಆ್ಯಪ್ ಗಿಂತ ಜಾಸ್ತಿ ಜನ ಸಾಯ್ತಾ ಇದಾರೆ. ಬಟ್ ಸಾಯ್ತಾ ಇದಾರೆ, ಓಕೆ, ಬೆಟ್ಟಿಂಗ್ ಆ್ಯಪ್ ಇಂದಾನು ಕೇಳ್ಪಟ್ಟಿದೀವಿ. ಬಟ್ ಆದ್ರೂ ಲಾಸ್ ಇದರಿಂದ ಆಗ್ತಿದೆಯಲ್ಲ, ಮತ್ತೆ ಈಗ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಈಗ ಕುಡಿಯೋದ್ರಿಂದ ಇದರಿಂದ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ, ಯೋಚನೆ ಕಡಿಮೆ ಆಗುತ್ತೆ, ಆಕ್ಟಿವಿಟಿ ಕಡಿಮೆ ಆಗುತ್ತೆ, ಚಟ ಬರುತ್ತೆ. ಅದೇನೇ ತಿರ್ಗಾ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು ನಾವು ನೋಡ್ತಾ ಇದೀವಿ. ಹೌದು, ಅದ್ರ ಬಗ್ಗೆ ಇವರು ಯೋಚನೆ ಮಾಡ್ಬೇಕು. ಹೌದು, ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿದ್ರೆ ನಾವು ಅವಾಗ ನಮಗೂ ಖುಷಿ ಆಗುತ್ತೆ, ನಾವು ಕೂಡ ಸೇರ್ಕೋತೀವಿ, ಕೈ ಜೋಡಿಸ್ತೀವಿ, ಖಂಡಿತವಾಗ್ಲೂ ಕೈ ಜೋಡಿಸ್ತೀವಿ, ಖಂಡಿತವಾಗ್ಲೂ ಬರ್ತೀವಿ. ಯಾಕೆಂದ್ರೆ ಒನ್ ಟೈಮಲ್ಲಿ ಮಾಡಿದ್ದೀವಿ, ಇಲ್ಲ ಅಂತ ಹೇಳಿಲ್ಲ. ಬಟ್ ಇವಾಗ ಆಗೋಯ್ತು, ಅದು ಆಗಿದ್ದನ್ನು ಆಗೋಯ್ತು. ಇವಾಗ ಏನೇ ಇದ್ರು ಗೌರ್ಮೆಂಟ್ ಪರ ಮಾಡಬೇಕು. ಇವಾಗ ಡ್ರೀಮ್ ಇಲೆವೆನ್ ಅಂತ ಒಂದು ಇದಿದೆ, ಅಪ್ಲಿಕೇಶನ್ ಇದೆ, ಅದನ್ನೇ ಯಾರು ಎಂ ಎಸ್ ಧೋನಿ ಅವರೇ ಪ್ರಮೋಟ್ ಮಾಡಿದ್ದಾರೆ. ಧೋನಿ ಎಲ್ಲ ಅವರು ಅಫಿಷಿಯಲ್ ಬಿಡ್ ಮಾಡಿ ಫುಲ್ ಅಫಿಷಿಯಲ್ ಸ್ಪಾನ್ಸರ್ ಐಪಿಎಲ್ ಗೆ ಎಲ್ಲದಕ್ಕೆ ಅದು ಮಾಡ್ತಾ ಇದಾರೆ. ಬಟ್ ಅವ್ರ ಪರ ಯಾರು ಏನು ಸುದ್ದಿ ತೆಗೀತಲ್ಲ, ಯಾಕೇನು ಗೊತ್ತಿಲ್ಲ ಪಾಪ. ಇಲ್ಲಿ ನಮ್ಮ ಕರ್ನಾಟಕ ಮೋಟರ್ ವ್ಲಾಗರ್ಸ್ ಸ್ವಲ್ಪ ಜನ ಮಾಡಿದ್ರು ಒಂದು ಟೈಮಲ್ಲಿ, ಸ್ವಲ್ಪ ಏನೋ ಅವಾಗಿಂದ ಇದರಲ್ಲಿ ಮಾಡಿಬಿಟ್ಟಿದ್ದಾರೆ. ಅದ್ರ ಬಗ್ಗೆನೇ ಇನ್ನೂ ಹೇಳ್ದಾ ಇರ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಇವಾಗ ಒಂದು ವಿದೇಶ ಟ್ರಿಪ್ಗೆ ಹೋಗಿದ್ದಾರೆ, ಅವ್ರ ಜೊತೆಗೆ ಒಬ್ರು ಬಂದಿದ್ದಾರೆ, ಹಿಂದಿ ಮೋಟೋ ಅವ್ರು ಹಿಂದಿ ನಾರ್ತ್ ಸ್ಟೇಟ್ ಅವರು ಯಾರೋ ಒಬ್ರು ಇವ್ರು ಬಂದಿದ್ದಾರೆ, ಅವರು ಕೂಡ ತುಂಬ ಮಾಡಿದ್ದಾರೆ. ಅವ್ರ ಪೇಜಲ್ಲಿ ನೋಡಬೇಕು, ಇನ್ನೂ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಮೊನ್ನೆ ನೋಡ್ತಾ ಇದ್ವಿ, ಅದನ್ನೆಲ್ಲ ನೋಡಿದಾಗ ನಮಗೂ ಏನೋ ಗೊತ್ತಿಲ್ಲಪ್ಪ, ಏನು ಮಾಡಬೇಕು ಅಂತೇಳಿರೋ ನೀವೇ ನೋಡಿ ಏನು ಮಾಡ್ತೀರೋ ಅಂತ ಹೇಳ್ಬಿಟ್ಟು. ಬಟ್ ಒಬ್ಬರನ್ನ ಟಾರ್ಗೆಟ್ ಮಾಡೋಕೆ ಹೋಗ್ಬಿಡಿ, ಆಗೋಗಿದೆ ಕನ್ನಡ ಮೋಟಲ್, ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವಾಗ ಯಾವಾಗ ಮಾಡಿರೋದು ತಿರ್ಗಾ ಇನ್ನೂ ಹೇಳ್ತಿದ್ದೀರಲ್ಲ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಎಲ್ಲರೂ ನಾವು ನೋಡ್ತಾ ಇದ್ದೀವಿ. ಸೊ ನೀವು ಅದನ್ನು ಬಿಟ್ಬಿಟ್ಟು ಇವಾಗ ಮುಂದಿನ ಸ್ಟೆಪ್ ಏನು ಮಾಡಬೇಕೋ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಎಲ್ಲರೂ ನಮ್ಮ ಕನ್ನಡ ಮೋಟೋಗ್ರಾಫರ್ಸ್ ಅವರು ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ ಅದಕ್ಕೆ, ಓಕೆನಾ? ಸ್ನೇಹಿತರೆ, ಇದು ನೋಡ್ಬೋದು ನಂದು ರೈನಾಕ್ಸ್ ರೈನ್ ಲೇಯರ್ ಇದೆ. ಆ್ಯಕ್ಚುಲಿ ಎಷ್ಟು ಗೋ ಏನಿದು ಎಷ್ಟು ಗೋ ಪ್ರೋ 3 ಅಂತೆ. ಸೊ ನೋಡಿ, ಇದೇನಂತ ಹೇಳಿದ್ರೆ ಈ ಥರ ಕೈ ಹತ್ರ ಎಲ್ಲ ಗಲೀಜಾಗ್ಬಿಡುತ್ತೆ ಯೂಸ್ ಮಾಡಿದಾಗ. ನೋಡ್ಬೋದು ಇಲ್ಲೆಲ್ಲ ಮಂಡೆಲ್ಲ ಆಗಿದೆ, ಮತ್ತು ಕತ್ತತ್ರನೂ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ. ಇದು ಓಡಿಸ್ಬೇಕಾರೆಲ್ಲ ಕಾಮನ್ನು ಹಾಗೆ ಆಗುತ್ತೆ. ಸೊ ಇದೇನಂತ ಹೇಳಿದ್ರೆ ಅವಾಗಿಂದ ಅವಾಗೆ ಕ್ಲೀನ್ ಮಾಡಿಕೊಂಡ್ರೆ ಈ ಕೆಸರದೆಲ್ಲ ಇದೆಲ್ಲ ಇನ್ ಮಾರ್ಕ್ಸು ಕ್ಲೀನ್ ಆದಂಗೆ, ಇಲ್ಲ ಅಂದರೆ ಕ್ಲೀನ್ ಆಗೋದೇ ಇಲ್ಲ. ಇದಂತೂ ಫ್ಲೋರೋಸೆಂಟ್ ಕಲರ್ದು ನ್ಯಾಪ್ಕ ಇಟ್ಕೊಳ್ಳಿ, ಅವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತುಂಬ ಕಷ್ಟ ಕ್ಲೀನ್ ಮಾಡೋದು, ತುಂಬ ಇದಾಗ್ಬಿಡುತ್ತೆ, ತೊಂದರೆ ಆಗುತ್ತೆ. ನೋಡಿ, ಇಲ್ಲೆಲ್ಲ ಗಲೀಜಾಗ್ಬಿಟ್ಟಿದೆ, ಓಟ್ಸಲ್ಲಿ ಆಫ್ ರೋಡ್ ಮಾಡಿರೋದಿದೆ ಆ್ಯಕ್ಚುಲಿ. ಸೊ ನೋಡಿ, ಇಲ್ಲಿ ಇಲ್ಲೂ ಆಗಿದೆ, ಕರೆಕ್ಟಾಗಿ ಕಾಣಿಸ್ತಿಲ್ಲ ಆದರೆ ನಿಮಗೆ. ಸೊ ಅದನ್ನೇ, ಸೊ ಅವಾಗಿಂದ ಅವಾಗ ಒರೆಸ್ಕೊಂತು ಅಂದರೆ ನಾನು ಒರೆಸಿರಲಿಲ್ಲ ಇದನ್ನು ಯಾವುದನ್ನು. ಸೊ ಆದ್ದರಿಂದ ಹಂಗೆ ಉಳ್ಕೊಂಬಿಟ್ಟಿದೆ, ಹೋಗ್ತಾ ಇಲ್ಲ ನೆನೆ ಸೋಪ್ ಹಾಕು ಉಜ್ದೆ ಹಂಗೂ ಹೋದರೆ ಹೋಗಲಿ ಅಂತೇಳಿ. ಹೊಸ ತೊಗೊಳ್ಳೋಣ ಅಂದರೆ 1,500 ರೂಪಾಯಿ ಏನು ಹೇಳಿ. ಸೊ ಆದ್ದರಿಂದ ಇದನ್ನೇ ಯೂಸ್ ಮಾಡೋಣ ಅಂತ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಒಂದು ಹೊಸ ಹೈಡ್ರೇಷನ್ ಬ್ಯಾಗ್ ತೊಗೊಂಡಿದ್ದೀನಿ. ಸೊ ಇದು ಡೆಕೆತ್ಲಂದು 1,500 ರೂಪೀಸ್ ಅಷ್ಟೇ. ಬ್ಲ್ಯಾಡರ್ ಇಲ್ಲ, ವಿದೌಟ್ ಬ್ಲ್ಯಾಡರ್ 1,500. ನೋಡ್ಬೋದು ಬ್ಲ್ಯಾಡರ್ ಹಾಕೋದಕ್ಕೂ ಆಪ್ಷನ್ ಇದೆ ಇದು, ಪ್ಲಸ್ ಇನ್ನೊಂದು ಕಂಪಾರ್ಟ್ಮೆಂಟ್ ಕೂಡ ಇದೆ ಇಲ್ಲಿ ಒಳಗಡೆ.
ಸೊ ಎರಡು ಕಂಪಾರ್ಟ್ಮೆಂಟ್ ಇದೆ. ಸೊ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ನಾನು ಇನ್ನೊಂದು ಬೇರೆ ಬ್ರ್ಯಾಂಡ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ತೊಗೊಂಡಿಲ್ಲ. ನಂದು ಹಳೆಯದು ಕಾರ್ಬನೇಟು ಕೂಡ ಹಾಳಾಗೋಯ್ತು, ಜಿಪ್ ಎಲ್ಲ ಕಿತ್ತೋಗಿ. ಸೊ ಆದ್ದರಿಂದ ಇದನ್ನು ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿದೆ. ಚೆನ್ನಾಗಿದೆ ಸ್ನೇಹಿತರೆ, ವರ್ತ್ ಫಾರ್ ಮನಿ. ಬಟ್ ವಾಟರ್ ಪ್ರೂಫ್ ಇಲ್ಲ, ಬಟ್ ಓಕೆ ಫೈನ್ ಚಲೇಗ. ಹ್ಞೂ ನಡೆಯುತ್ತೆ. ಈ ಥರ ಇದೆ, ಹಾರ್ಡ್ ಕೇಸ್ ಇದೆ, ಹಿಂದ್ಗಡೆ ತುಂಬ ಹಾರ್ಡಾಗಿ ಕೊಟ್ಟಿದ್ದಾನೆ. ಸೊ ಬೆನ್ಗೆ ಸಪೋರ್ಟಾಗಿ ಚೆನ್ನಾಗಿರುತ್ತೆ ಇದು. ಒಳಗಡೆ ರಟ್ಟೋ ಪ್ಯಾಡೋ ಏನೋ ಇದೆ ಇಲ್ಲಿ, ಆ್ಯಕ್ಚುಲಿ ಅದು ಎಲ್ಲಿಂದ ತೆಗಿಯೋದಕ್ಕೆ ಆಗೋದಿಲ್ಲ ಅನಿಸುತ್ತೆ. ಚೆನ್ನಾಗಿದೆ, ಇಲ್ಲಿದೆ, ತೆಗಿಬೋದೇನೋ ಗೊತ್ತಿಲ್ಲ. ಇಲ್ಲ, ಆಗೋಲ್ಲ ತೆಗಿಯೋದಕ್ಕೆ. ಸೊ ಇಲ್ಲೇ ಸ್ಟಿಕ್ ಆಗಿಬಿಟ್ಟಿದೆ ಇದಕ್ಕೆ. ಓಕೆ, ನಾಳೆ ರೆಡಿಗೆ, ನಾನು ರೆಡಿ, ನನ್ನ ಬೈಕು ರೆಡಿ, ಉನಿ ನೋಡಿ ಇದನ್ನೇ ತೊಗೊಂಡೋಗ್ತಿದ್ದೀನಿ. ಸೊ ಬೆಳಿಗ್ಗೆ ನಾನು ಕೃಷ್ಣ ಅವ್ರ ಮನೆಯಿಂದ ಹೋದ್ಮೇಲೆ ಡೈರೆಕ್ಟಾಗಿ ಶೋರೂಮ್ಗೆ ಹೋಗ್ಬಿಟ್ಟು, ಅಂದರೆ ಸರ್ವಿಸ್ ಸೆಂಟ್ರಿಗೆ ಹೋಗ್ಬಿಟ್ಟು ತೋರಿಸಿದೆ ಈ ಥರ ಸೌಂಡ್ ಬರ್ತಾಯಿದೆ ಅಂತ. ಅವರು ಕೂಡ ರೆಕಾರ್ಡ್ ಮಾಡ್ಕೊಂಡು ಕಳಿಸಿದ್ರು, ಕಳಿಸ್ತೀನಿ ನಾನು ಮುಂದೆ ಫಾರ್ವರ್ಡ್ ಮಾಡ್ತೀನಿ ಇದನ್ನು ಅಂತ ಹೇಳ್ಬಿಟ್ಟು. ಏನು ಮಾಡ್ತಾರೆ ಅಂತ ದೇವ್ರಿಗೆ ಗೊತ್ತು. ಸೊ ಬ್ಯಾಗ್ ಹಾಕಬೇಕಾಗಿತ್ತು, ಟ್ರೈಲ್ ಪ್ಯಾಕ್ಗಳು ಹಾಕಿದೆ, ಫುಲ್ಲು ಲಕಲಕ ಅಂತಿದೆ ಗಾಡಿ, ಕ್ಲೀನಾಗೆಲ್ಲ ಒರೆಸಿ. ಸೊ ನಾಳೆಗೆ ರೆಡಿ, ಸೂಪರ್. ಸೊ ನಮ್ಮ ಗಂಧದಗುಡಿಯಿಂದ 27ನೇ ರೆಡಿದು, ತುಂಬ ಖುಷಿ ಆಗ್ತಾಯಿದೆ. ಸೊ ತುಂಬ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ, ನೋಡೋಣ ನಾಳೆ ಏನಾಗುತ್ತೆ ಅಂತೇಳಿ. ಸೊ ಇಂದಿನ ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ.